ಹಳೆ ಮನೆಯನ್ನ ಕೆಡವುತ್ತಾ ಇದ್ದ ವೇಳೆ ಏಕಾಏಕಿ ಗೋಡೆ ಸಹಿತ ಲಿಂಟಲ್ ಕುಸಿದು ಬಿದ್ದ ಪರಿಣಾಮ ಇಬ್ಬರು ಮೃತಪಟ್ಟಿರುವ ಒಂದು ಘಟನೆ ಇವತ್ತು ಮಂಗಳೂರು ನಗರದ ಜೈಲ್ ರಸ್ತೆಯ ಸಿಜೆ ಕಾಮತ್ ರಸ್ತೆಯಲ್ಲಿ ನಡೆದಿದೆ. ಸೋದರ ಸಂಬಂಧಿಗಳಾದ ಜೇಮ್ಸ್ ಮತ್ತು ಅಡ್ವಿನ್ ಈ ಒಂದು ಘಟನೆಯಲ್ಲಿ ಮೃತಪಟ್ಟ ದುರ್ದೈವಗಳಾಗಿದ್ದಾರೆ. ಜೇಮ್ಸ್ನವರು ಬಹ್ರೇನ್ನಲ್ಲಿದ್ದರು, ಅವರ ಕುಟುಂಬ ಬಲ್ಮಠದಲ್ಲಿ ಫ್ಲ್ಯಾಟ್ ಒಂದರಲ್ಲಿ ವಾಸ ಆಗಿತ್ತು. ಜೈಲು ರಸ್ತೆಯ ಸಿಜೆ ಕಾಮತ್ ರಸ್ತೆಯಲ್ಲಿರುವ ತನ್ನ ಹಳೆಯ ಮನೆಯನ್ನು ಕೆಡವಿ ಹೊಸ ಮನೆಯ ನಿರ್ಮಾಣದ ಉದ್ದೇಶವನ್ನು ಅವರು ಹೊಂದಿದ್ದರು. ಅದಕ್ಕಾಗಿಯೇ ಬಹ್ರೇನ್ನಿಂದ ಆಗಮಿಸಿದ್ರು. ಅದರಂತೆ ಗುರುವಾರ ಬೆಳಗ್ಗೆ ತನ್ನ ಹಳೆಯ ಮನೆಯನ್ನು JCBಯಿಂದ ಕೆಡವಲಾಗ್ತಾ ಇತ್ತು. ಈ ವೇಳೆ ಜೇಮ್ಸ್ ಅವರು ಅಲ್ಲಿಯೇ ನಿಂತು JCB ಕಾಮಗಾರಿಯನ್ನು ವೀಕ್ಷಿಸ್ತಾ ಇದ್ದರು. ಅಷ್ಟೊತ್ತಿಗೆ ಅಲ್ಲೇ ಪಕ್ಕದ ಮನೆಯಲ್ಲಿರುವ ಜೇಮ್ಸ್ ಅವರ ಸೋದರ ಸಂಬಂಧಿ ಅಡ್ವಿನ್ ಅವರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ಇಬ್ಬರೂ ನಿಂತ್ಕೊಂಡು ಮಾತನಾಡ್ತಾ ಇದ್ದರು. ಈ ಸಂದರ್ಭ ಬೆಳಗ್ಗೆ ಒಂದು 10:30 ಹೊತ್ತು JCB ಕಾಮಗಾರಿ ನಡೀತಾ ಇದೆ. ಇವರು ಫಾರಿನ್ನಿಂದ ಬೇರೆ ಬಂದಿದ್ದಾರೆ, ಹಳೆ ಮನೆಯನ್ನು ಕೆಡವುತ್ತಾ ಇದ್ದಾರೆ. ಜೇಮ್ಸ್ ಮತ್ತು ಅವರ ಸೋದರ ಸಂಬಂಧಿ ಇಬ್ಬರು ಜೊತೆಯಾಗಿ ಮಾತನಾಡ್ತಾ ಇದ್ದ ಸಂದರ್ಭದಲ್ಲೇ ಮನೆಯ ಗೋಡೆಯ ಲಿಂಟಲ್ ಸಹಿತ ಕುಸಿದು ಬಿದ್ದಿದೆ. ಅಲ್ಲೇ ನಿಂತಿದ್ದ ಜೇಮ್ಸ್ ಮತ್ತು ಅಡ್ವಿನ್ ಅವರ ಮೇಲೆ ಬಿದ್ದಿದೆ. ಪರಿಣಾಮ ಇಬ್ಬರೂ ಕೂಡ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಒಂದೊಂದ್ಸಲ ದುರ್ವಿಧಿ ಯಾವ ರೀತಿ ಇರುತ್ತೆ ಅಂತ ನಾವು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಯಾಕಂದರೆ ಇಲ್ಲಿ ನೋಡಿ, ಜೇಮ್ಸ್ ಅವರು ವಿದೇಶದಲ್ಲಿದ್ದವರು, ಒಂದು ಕಡೆ ಮಂಗಳೂರಿನಲ್ಲಿ ಫ್ಲ್ಯಾಟ್ ಇದೆ. ಸೊ ತನ್ನ ಹಳೆಯ ಮನೆಯನ್ನು ಕೆಡವಿ ಒಂದು ಹೊಸ ಮನೆಯನ್ನು ಕಟ್ಟಬೇಕನ್ನುವುದು ಅವರ ಒಂದು ಕನಸು, ಆಸೆ. ಅದಕ್ಕಾಗಿಯೇ ವಿದೇಶದಿಂದ ಬಂದಿದ್ದಾರೆ ಜೇಮ್ಸ್ ಅವರು. ಅಡ್ವಿನ್ ಅಲ್ಲೇ ಇದ್ದವರು ಇವರ ಜೊತೆ ಮಾತಾಡಲಿಕ್ಕೆ ಅಂತ ಬಂದಿದ್ದಾರೆ. ಸೊ ಒಂದೊಂದ್ಸಲ ವಿಧಿ ಲಿಖಿತ ಅಥವಾ ವಿಧಿಯ ನಿಯಮ ಹೇಗಿರುತ್ತೆ ಅಂತ ಹೇಳಿದರೆ, ಸಾವು ಈ ರೂಪದಲ್ಲೇ ಬರುತ್ತೆ ಅಂತ ಖಚಿತವಾಗಿದ್ದರೆ ಅದಕ್ಕೆ ಕಾರಣಗಳು ಬೇಕು ಅನ್ನೋದಷ್ಟಕ್ಕೆ ಮಾತ್ರ ಇದೊಂದು ನೆಪ ಮಾತ್ರ. ಹೊಸ ಮನೆ ಕಟ್ಟಬೇಕು, ತನ್ನ ಹಳೆಯ ಮನೆಯನ್ನು ಕೆಡವಬೇಕು, ಈ ಥರದೆಲ್ಲ ಕನಸು ಕಂಡಿದ್ದಂತಹ ವ್ಯಕ್ತಿ ಇವತ್ತು ಅದೇ ಹಳೆಯ ಮನೆಯ ಲಿಂಟಲ್ ಕುಸಿದು ಅದು ತಲೆ ಮೇಲೆ ಬಿದ್ದು ಇಬ್ಬರೂ ಕೂಡ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಒಂದು ದುರ್ಘಟನೆ ಮಂಗಳೂರಿನ ಜೈಲ್ ರಸ್ತೆಯಲ್ಲಿರುವಂತಹ ಸ್ಥಳದಲ್ಲಿ ನಡೆದಿದೆ.